ಅಂದಂಗ ಹೆಸರಿಡಾಕ ಅತ್ತಿ ಬರಬೇಕು, ಇಲ್ಲ ಅಂದ್ರೆ ಅಪ್ಪ ಅವನು ಇಡ್ತಾರ. ದಾದಾ, ಕೂಸಿನ ಜಾತಕ ತಗ್ಸೋದಕ್ಕಂತ ಹೋಗಿದ್ರಲ್ಲ, ಹೆಸರು ಏನಂತ ಗೊತ್ತಾತ? ನೀ ಅಕ್ಷರದಾಗ ಹೆಸರಿಡ್ಬೇಕಂತ ಹೇಳ್ಯಾರ. ಭಾಳ ಚಲೋ ಆತ್ ಬಿಡ್ರಿ. ಆಯ್ ದಾದಾ, ಏನು ಮುಂಜಾನೆ ಮುಂಜಾನೆ ಸಾಹಿತ್ಯ ಸಮ್ಮೇಳನ ನಡೆಸಕತ್ತೀರೇನು? ಅಲ್ಲ, ಯಾಕೆ ಕೇಳದಂತಂದ್ರೆ ಅಕ್ಷರ ಗಿಕ್ಷರ ಅನ್ನಕತ್ತಿದ್ರಲ್ಲ ಅದಕ್ಕೆ. ಕೂಸಿಗೆ ಹೆಸರೇ ನೀಡುದು ಅಂತ ಚರ್ಚೆ ಶುರುವಾಗ್ಯದ. ಮಸ್ತಾತಲ್ಲ, ಇಲ್ಲಿ ಕೇಳ್ರಿಲ್ಲೇ, ಕೂಸು ಭಾಳ ನಾಜುಕದ, ನಯನ ಬೇರೆ ದವಾಖಾನೆಗದಾಳ, ಅದಕ್ಕೆ ಹೆಸರಿಡೋ ಕಾರ್ಯ ನಾವು ಮನೆ ಮುಂದೆ ಅಷ್ಟೇ ಮುಗಿಸೋಣ. ಬೇಕಾದ್ರೆ ಆ ವರ್ಷದ ಹುಟ್ಟಪ್ಪ ಐತಲ್ಲ, ಅದನ್ನ ಎಲ್ಲಾರನ್ನು ಕರೆದು ಅದ್ದೂರಿಯಾಗಿ ಮಾಡೋಣ ಅಂತ. ದಾದಾ, ನಾನು ರಾಗದಾಗ ಒಂದು ಮಸ್ತ್ ಹೆಸರು ಹುಡುಕ್ತೀನಿ. ಬೇಕಾದ್ರೆ ಮೋಹನ, ಆದಿ, ರಾಗ. ಏ ಬೇಡ ಬೇಡ, ಈ ಆದಿ ಅಂತೆ ಇವು ಯಾವ ಬರೋಬ್ಬರಿ ಇಲ್ಲ, ದೇವ್ರ ಹೆಸರು ಇಡೋಣ ಅಂತ. ಮಾಯಿ, ಹೌದೌದು. ಆದಾಗ ಬಂದ್ರ ಅನೀಶ್, ಅರ್ಜುನ್, ಹಂಗ ಓದಾಗ ಬಂದ್ರ ಓಂಕಾರ ಇಟ್ರೆ ಚಲೋ ಇರ್ತದಲ್ಲ. ನೋನು, ನನಗ್ಯಾಕೋ ಈ ಹೆಸರುಗಳೆಲ್ಲ ತುಂಬಾ ಹಳೇದು ಅಂತ ಅನಿಸ್ತಿದೆ. ಹಾ, ಅಮೋಘ್. ಅಮೋಘ್ ಅನ್ನೋ ಹೆಸರು ಹೇಗಿದೆ? ಅಮೋಘ್ ಒಂದ್ ಚೂರು ಚೆನ್ನಾಗಿಲ್ಲ, ಆದ್ರೆ ನನಗಿಷ್ಟ ಆಗದ. ಮಾಯಾ ಹೇಳಿರೋ ಹೆಸರು ನನಗಿಷ್ಟ ಆಗದ. ಅಮೋಘ್ ಭಾರಿ ಚಲೋ ಹೆಸರು ಅದಲ್ಲ, ಅದೇ ಹೆಸರು ಇಡೋನು, ಏನಂತೀರಿ? ಶಶಾಂಕ್ ಸರ್, ನಿಮಗೆ ಹೆಸರು ಇಡಿಸ್ಲಿಲ್ವಾ? ಶರ್ತಣಗ ಆ ಹೆಸರು ಪಸಂದ್ ಆಗಿದೆ ಅಂದ್ಮ್ಯಾಗ ಇನ್ನು ಬೇರೆಯವ್ರಿಗೆ ಇಷ್ಟ ಆಗ್ಯದೋ ಇಲ್ಲೋ ಅನ್ನೋದು ಏನು ಫರಕ್ ಬೀಳ್ತದ ಮಾಯ? ಅಲ್ಲ, ಅವಸರ ಯಾಕೆ ಮಾಡೋದು? ಇನ್ನೂ ಒಂದೆರಡು ಹೆಸರು ಹುಡ್ಕೊಂಡು ಅಲ್ಲ ಮಾಯಿ? ಇಲ್ಲ ಕಾಕು, ಮಾಯಾ ಹೇಳಿರೋ ಹೆಸರು ಬೆಟರ್ ಅನಿಸ್ತದ ನನಗೆ. ಇಲ್ಲ ಇಲ್ಲ, ನಾವು ಇಡ್ಬೇಕಾಗಿರೋದು ಆ ಹೆಸರಲ್ಲ. ಅಯ್ಯ, ಶರತ್ ಒಪ್ಪ್ಯಾನಲ್ಲ, ಅದ್ಯಾಕೆ ನೀನು ಅಡ್ಗಾಲ್ ಹಾಕ್ತಿ? ಅದು ಅವನು ಕೂಸದ, ಅವನಿಗೆ ಏನು ಅನ್ನಿಸ್ತದ ಅದನ್ನ ಇಡ್ಲಿ. ನೀ ಮೂಗ್ ತುರ್ಸಕ್ ಬರಬೇಡ. ಎಲ್ಲಿ ಹೋದ್ರು ಈಕಿ ಚಾಳಿ, ಈಕಿ ಬಿಡಂಗ ಇಲ್ಲ. ಮಾಧವಿ, ಏನು ಮಾತಾಡ್ಲಿಕ್ಕತ್ತಿ ನೀನು? ಆಕಿ ಮನಿ ರಾಜ್ಕುಮಾರಿ ಅದಳ, ನಾವೇನೋ ಡಿಸಿಷನ್ ತೊಗೊಂಡ್ರು ಫೈನಲ್ ಡಿಸಿಷನ್ ನಮ್ಮ ಸಿಂಡ್ರಲ್ಲಾದ ಇರ್ತದ. ಹಂಗೇನಿಲ್ಲ ಕುಕ್ಕಿ, ಬೇರೆ ನನ್ನ ತಲೆಯಿಲ್ಲ ಅಂತ ಅನ್ಕೊಂಡಿ? ಶರತಣ, ಖರೆ ಇರೋರು ಎಲ್ರಿಗೂ ತಿಳಿಯದ, ನಾ ಇಲ್ಲ ಅಂತ ಹೇಳಕತ್ತಿಲ್ಲ. ಅದಕ್ಕಲ್ಲೇನ ಹೆಸರು ನೀವೇ ಇಟ್ಕೊಂಡ್ರೆ ಅಂತ ಹೇಳಕತ್ತೀನಿ. ತಿಯಾ, ಈ ವಿಚಾರದಾಗ ನಾವು ತಲೆ ಹಾಕೋದು ಬೇಡ. ಅವ್ರಿಗೆ ಯಾವ ಹೆಸರು ಪಸಂದ್ ಆಗ್ತದೋ ಅದನ್ನ ಇಟ್ಕೊಂಡ್ಲಿ ಬಿಡು. ಇಲ್ಲ ಇಲ್ಲ, ನೀವು ಯಾವ್ಯಾವ್ದೋ ಹೆಸರನ್ನ ಇಡೋ ಹಾಗಿಲ್ಲ. ಮಗುಗೆ ಏನು ಹೆಸರಿಡ್ಬೇಕು ಅಂತ ನಾಯನ ನಂಗೆ ಮುಂಚೆನ ಹೇಳಿದಾಳೆ. ಏನಂದಿ? ನಿನಗೆ ಯಾವಾಗ ಹೇಳಕ್ಕೆ? ಅದೇ ಶರತ್, ಅವತ್ತೊಂದಿನ ನಯನ ಮತ್ತೆ ನಾನು ಒಟ್ಟಿಗೆ ಕೂತ್ಕೊಂಡು ಲಿಸ್ಟ್ ಮಾಡ್ತಾ ಇದ್ವಿ. ನಾಯ್ನಾ, ನಿಂದು ಅಪಾಯಿಂಟ್ಮೆಂಟ್ ಸಿಗ್ಬಹುದಾ? ಒಂದು ಚಿಕ್ಕ ಮೀಟಿಂಗ್ ಮಾಡೋಣ. ಮೀಟಿಂಗಾ? ಅರೇ ವಾ, ದಿಯಾ ಏನಿದು, ಇವತ್ತು ಪೆನ್ನ ಡೈರಿ ತಂದಿಯಲ್ಲ? ಅಂತ ಮೀಟಿಂಗ್ ಏನದ? ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಯು. ಈ ಮೀಟಿಂಗು ನಿನ್ನ ಪಾಪಗೋಸ್ಕರ. ಅಯ್ಯೋ ದಿಯಾ, ನನ್ನ ಪಾಪು ಇನ್ನ ಹೊಟ್ಟೆಗೆ ಅದ, ಈಗ ಶುರು ಹಚ್ಕೊಂಡೇನ? ಆತಾತ, ಏನು ಮಾಡಬೇಕು ಹೇಳಿ. ಇವಾಗ ನಿಂಗೆ ಹುಟ್ಟೋ ಪಾಪುಗೆ ಹೆಸರಿಡೋಣ. ಫಾರ್ ಎಕ್ಸಾಂಪಲ್, ಇವಾಗ ನಿಂಗೆ ಹೆಣ್ಣು ಪಾಪು ಆಯಿತು ಅಂದ್ಕೊಳ್ಳೋಣ, ಅದಕ್ಕೇನು ಹೆಸರಿಡೋಣ, ಅಥವಾ ಬಾಯ್ ಆದರೆ ಏನು ಹೆಸರಿಡೋಣ ಅಂತ ಲಿಸ್ಟ್ ಮಾಡೋಣ. ಓ ಇದಾ, ಚಲೋ ಮಾಡಿದೆ ನೋಡಿ, ನನಗೂ ಹೆಸರು ಆರಿಸೋದಿತ್ತು. ಸರಿ, ಇವಾಗ ಒಂದು ನೇಮ್ ಹೇಳು. ಇವಾಗ ಹೆಣ್ಣು ಪಾಪು ಆದರೆ ಅದಕ್ಕೆ ಏನು ಅಕ್ಷರ ಬಂದರೆ ಏನಿತ್ಯಾ? ಹಾಂ, ಅರುಣ. ಅರುಣನಾ? ಏನಯ್ಯನ ನೀನು ಒಳ್ಳೆ ಓಲ್ಡ್ ಸ್ಕೂಲ್ ಥರ ಹೆಸರು ಹೇಳ್ತಿದ್ಯಾ. ಮಾಡರ್ನ್ ಆಗಿ ಹೇಳು. ಲೈಕ್ ಆಲೋಕ, ಆಶಿತಾ, ಅಕ್ಷಿತಾ, ಅನಿಕಾ. ಯವ್ವಾ, ಈ ಅಕ್ಷಿ ಪಕ್ಷಿ ಏನ್ ಬೇಡ. ಹಾ, ಅದಿತಿ ಅಂತ ಇಡೋಣ. ಅದಿತಿ. ಇವಾಗ ಬಿ ಇಂದ ಬಂದ್ರೆ ಹಾ ಬಿಂದು. ಹಾ ಬಿಂದು. ಹಾಗೆ ಮುಂದೆ ಹೆಸರು ಹೇಳ್ತಾ ಹೋಗು. ಭವಾನಿ. ವಾವ್, ಇವಾಗ ಎ ಟು ಝೆಡ್ ಎಲ್ಲ ನೇಮ್ ಸಿಕ್ತು. ಆದ್ರೆ ಎಷ್ಟೊಂದು ಹೆಸರು ಅದು. ಇದ್ರಾಗ ಯಾವ್ದನ್ನು ಸೆಲೆಕ್ಟ್ ಮಾಡೋದು? ನಾನಿದ್ದೀನಲ್ವಾ ಹೆಲ್ಪ್ ಮಾಡೋಕೆ. ಧ್ಯ, ಇದು ಯಾವ ಹೆಸರು ಬೇಡ, ನಮಗೊಂದು ಚಲೋ ಹೆಸರು ಸೆಲೆಕ್ಟ್ ಮಾಡೀನಿ, ಅದೇ ಇಡೋಣ. ಏನದು? ವಿಕ್ರಾಂತ್. ವಿಕ್ರಾಂತ? ಅಲ್ಲ ನಾಯ್ನ, ಇಷ್ಟೊತ್ತು ಕೂತ್ಕೊಂಡು ಇಷ್ಟೆಲ್ಲ ಲಿಸ್ಟ್ ಮಾಡಿದ್ವಲ್ಲ, ವಿಕ್ರಾಂತ ಯಾಕೆ? ನಾಯ್ನ ಅಳ್ತಾ ಇದೆಯಾ? ಯಾಕೆ ವಿಕ್ರಾಂತ್ ಅನ್ನೋ ಹೆಸರು ಅಳು ತರಿಸುತ್ತಾ? ಇದು ಅಳು ಅಲ್ಲದಿಯ, ನೆನಪ. ಈ ಕಣ್ಣೀರಾಗ ನನ್ನ ಅಣ್ಣನ ನೆನಪಾದ. ನನ್ನ ಅಣ್ಣನ ಹೆಸರು ವಿಕ್ರಾಂತ್ ಅಂತ. ವಿಕ್ರಾಂತ ವಿಕ್ರಾಂತ ಅಂತ ನಾ ಯಾವಾಗಲೂ ನನ್ನ ಅಣ್ಣನ ಹಿಂದೆ ಓಡಾಡ್ತಿದ್ದ. ಜೊತೆಗೆ ಊಟ ಮಾಡ್ತಿದ್ವಿ, ಜೊತೆಗೆ ಆಟ ಆಡ್ತಿದ್ವಿ, ಜೊತೆಗೆ ಸಾಲಿಗೆ ಹೋಗ್ತಿದ್ವಿ. ಅಯ್ಯೋ ನಾಯ್ನ, ನಂಗೆ ಗೊತ್ತಿರಲಿಲ್ಲ. ನಿಂಗೆ ಅಣ್ಣ ಇದ್ದಾನಾ? ಇಂತ ಆದ್ರೆ ಈಗಿಲ್ಲ, ಸಣ್ಣವಿದ್ದಾಗ ತೀರ್ಕೊಂಡ. ನನಗ ನನ್ನ ಅಣ್ಣನ ಮೇಲೆ ಭಾಳ ಪ್ರೀತಿ ಇತ್ತ. ಅಪ್ಪ ದೂರಾದ್ರು, ಅವು ಸತ್ತೋದ್ರು, ನನ್ನ ಅಣ್ಣ ನನಗೆ ಯಾವತ್ತೂ ದೂರ ಮಾಡ್ತಿರ್ಲಿಲ್ಲ. ನನ್ನ ಅಣ್ಣಗ ಬಿಟ್ಟದಷ್ಟು ಪ್ರೀತಿ ಇತ್ತ. ಈಗವ ಏನಾರ ಇದ್ದಿದ್ರ ಕೂಸಿನ ಜೋಡಿ ನನಗೂ ತೊಟ್ಲಾಗಿಟ್ಟು ನೋಡ್ಕೊಳ್ಳುವಷ್ಟು ಪ್ರೀತಿ ನನಗೆ ತೋರಿಸ್ತಿದ್ದ. ನನಗೆ ಕೂಸು ಹುಟ್ಟಾಕತ್ತದಂತ ತಿಳಿದು ಅವ ಎಷ್ಟು ಕುಡಿದು ಸಂಭ್ರಮಿಸ್ತಿದ್ದ. ನಾನು ನನ್ನ ತವ್ರ ಮನೆ ಪ್ರೀತಿನ ಪಡ್ಕೊಂಡು ಬಂದಿಲ್ಲ. ಸಣ್ಣವಿದ್ದಾಗ ಅಣ್ಣ ಹೋದ, ಒಂಟಿ ಆಗೋಗ್ಬಿಟ್ಟ. ನಿಮ್ಮೆಲ್ಲರ ಪ್ರೀತಿ ಒಳಗ ನಾ ಎಲ್ಲಾನು ಮರೆತರು. ಒಂದೊಂದ್ಸಲ ತಂಗಿ, ನಯನ ಅಂತ ನನ್ನ ಅಣ್ಣ ನನಗೆ ಕೂಗ್ದಂಗ ಆಗ್ತದ. ವಿಕ್ರಾಂತ್ ಅಣ್ಣ ಅಂತ ಕೂಗ್ದಂಗ ನನ್ನ ಕೀಳಾಗ ಕೂಯಿಗುಡ್ತಿರ್ತದ. ಕೆಲವೊಂದ್ಸಲ ನನಗೆ ಅನಿಸ್ತಿರ್ತದ, ನಮ್ಮ ಅಣ್ಣ ಬದುಕಿದ್ರ ಎಷ್ಟು ಚಲೋ ಇರ್ತಿತ್ತು ಅಂತ. ಆದ್ರೆ ಏನ್ ಮಾಡ್ಲಿ, ನಾನು ಹಣೆ ಬರ್ದಾಗ ಅಣ್ಣನ ಪ್ರೀತಿ, ಅವ್ವನ ಪ್ರೀತಿ, ಅಪ್ಪನ ಪ್ರೀತಿ ಅನ್ಭವಿಸದ ದೇವ್ರೆ ಬರ್ದಿಲ್ಲ ಅನ್ಸ್ತದ. ನಯನಾ, ನಂಗೆ ಅಣ್ಣ ಇಲ್ಲ. ಆದರೆ ನೀನು ಹೇಳ್ತಿರೋದನ್ನ ಕೇಳಿಸ್ಕೋತಾ ಇದ್ರೆ ನನಗೂ ಅಣ್ಣ ಇರಬೇಕಿತ್ತು, ನಾನು ಕೂಡ ಅಣ್ಣನ ಜೊತೆ ಆಟ ಆಡ್ಕೊಂಡು ಬೆಳಿಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ನೀನ ಹೇಳ್ದೀಯಾ, ನಾ ಯಾಕೆ ನನ್ನ ಅಣ್ಣನ ಜೀವಂತ ಇಡಬಾರ್ದು, ಅದಕ್ಕೆ ನನ್ನ ಕೂಸಿಗೆ ವಿಕ್ರಾಂತ್ ಅಂತಾನೆ ಇಡ್ತೀನಿ. ನನ್ನ ಬಾಯಿದಾಗ ಯಾವಾಗಲೂ ವಿಕ್ರಾಂತ್ ಅಂತ ಬರ್ತಿರ್ತದ. ಅವ್ನ ನೆನಪು ಜೀವಂತ ಉಳಿತದ, ಅದಕ್ಕೆ ಅವ್ನ ನೆನಪಿನಾಗ ಅಣ್ಣನ ಹೆಸರೇ ಇಡ್ತೀನಿ. ನಮಗೆಲ್ಲ ಕರೆಯೋಕ್ಕೂ ಖುಷಿ ಆಗ್ತದ, ಅವನ್ನ ನೆನ್ಸ್ಕೊಂಡಂಗೂ ಆಗ್ತದ. ಈ ಮಾತು ನಾ ಅವ್ರಿಗೂ ಒಂದ್ಸಲ ಹೇಳಿದ್ದೆ. ಸರಿ, ಹಾಗೆ ಮಾಡೋಣ. ನಿಂಗೆ ಹುಟ್ಟೋ ಮಗುನಲ್ಲಿ ನೀನು ನಿನ್ನ ಅಣ್ಣನ ಕಾಣುವಂತೆ. ಹಾಗೆ ಮಾಡೋಣ. ನಿಂಗೆ ಗಂಡು ಪಾಪು ಆದರೆ ವಿಕ್ರಾಂತ್ ಅಂತ ಇಡೋಣ, ಹೆಣ್ಣು ಪಾಪು ಆದರೆ ವಿಕ್ರಾಂತಿ ಅಂತ ಇಡೋಣ. ಏನಂತ್ಯಾ?